ನಮಸ್ಕಾರ ವೀಕ್ಷಕರ, ಈ ಸುದ್ದಿವಾಹಿನಿಗೆ ಸ್ವಾಗತ. ನಾನು ಎಂ ಮಹಾದೇವಸ್ವಾಮಿ. ನಂಜನಗೂಡು ತಾಲೂಕು ಚಾಮುಲಾಪುರದ ಕೊರೆಯುಂಡಿ ಗ್ರಾಮದಲ್ಲಿ ಸುಮಾರು 22 ಲಕ್ಷ ರೂ ವೆಚ್ಚದಲ್ಲಿ ನೂತನವಾದ ಶಾಲಾ ಕಟ್ಟಡವನ್ನು ಶಾಸಕರಾದ ಬಿ ಹರ್ಷವರ್ಧನ್ ರವರು ಈ ದಿನ ಅಧಿಕೃತವಾಗಿ ಚಾಲನೆ ನೀಡಿ ಸಾರ್ವಜನಿಕರು ಇದರ ಸದುಪಯೋಗವನ್ನು, ಅದರಲ್ಲೂ ಕೂಡ ಈ ರೀತಿಯಾಗಿ ಕೈಗಾರಿಕಾ ಪ್ರದೇಶಗಳಲ್ಲಿ ಶಾಲೆಗಳನ್ನು ಆರಂಭಿಸುವುದು ತುಂಬ ಶ್ಲಾಘನೀಯವಾಗಿರುತ್ತದೆ ಎಂದು ತಿಳಿಸಿರುತ್ತಾರೆ. ಚಂದ್ರ ಸರ್, ಒಂದು ನಿಮಿಷ. ನಂಜನಗೂಡು ಚಾಮುಲಾಪುರ ಉಂಡಿಯಲ್ಲಿ ಇದು ಕೊರೆಉಂಡಿ ಗ್ರಾಮದಲ್ಲಿ ಇವತ್ತು ನೂತನವಾಗಿ 2 ಶಾಲಾ ಕೊಠಡಿನ ಇದು ಮುನ್ನ ಇವತ್ತು ಓಪನ್ ಮಾಡ್ತಾ ಇದ್ದೀವಿ. ನಾವು ಸುಮಾರು 22 ಲಕ್ಷ ರೂಪಾಯಿಗೆ PWD ಡಿಪಾರ್ಟ್ಮೆಂಟ್ ಅವರು ಇವೆರಡು ರೂಮ್ನ ಕಟ್ಟಿಸಿಕೊಟ್ಟಿರ್ತಾರೆ. ಜೊತೆ ಜೊತೆಗೆ ಪಕ್ಕದಲ್ಲಿ VKC ಫ್ಯಾಕ್ಟ್ರಿ ಅವರು ಕೂಡ ಒಂದು 4 ರೂಮ್ಗಳು ಕೂಡ ಕಟ್ಟಿಸ್ಕೊಡ್ತಾ ಇದ್ದಾರೆ. ಇಲ್ಲಿ ಬಾತ್ರೂಮ್ದು ಒಂದು ಇಲ್ಲ ಅಂತ ಹೇಳ್ತಾ ಇದ್ದಾರೆ. VKC ಫ್ಯಾಕ್ಟ್ರಿ ಅವರಿಗೆಲ್ಲ ನಾನು ಮಾತಾಡಿ ಅಲ್ಲೊಂದು ಬಾತ್ರೂಮ್ ಪ್ರೊವಿಷನ್ ಮಾಡಿಸ್ಕೊಡ್ತೇನೆ.